ಲೈಟ್ ಇಲ್ಲ ಹೋಯ್ತಾ? ಸಾ ಎಂತ ಇದು? ಖಾರ ಬಂದು ಹೇಗೆ ಮಾಡ್ತೀರಿ ಇದನ್ನು? ಇದನ್ನ ಹೇಗೆ ಮಾಡುದು? ಹೇಗೆ ಮಾಡ್ತೀರಿ ಇದನ್ನ? ಇಟ್ಟಲ್ಲಿಯಾ? ಇದೊಂದು ಮೈಕ್ರೋವನ್ನ ಇದು ಮಾಡುದು ಹೇಗೆ ಅಂತ ಕಲಿಸ್ತೀರಾ ನೀವು? ಬೇರೆಯವರಿಗೆ ಕಲಿಸ್ತೀರಾ? ನಮ್ಗೆ ಕಲಿಯದಿದ್ರೆ ನೀವು ಚಾರ್ಜ್ ಮಾಡ್ತೀರಾ ಅದಕ್ಕೆ? ಇದಲ್ಲ ಎಂತದ್ದು ಇದು? ಇದೇನದು? ಅದು ವೇಸ್ಟ್ ಅಂದ್ರೆ ಎಂತ ಇದು? ಇದಕ್ಕೆ ಹಾಕುದು ಕಲ್ಲರಾ? 160 ರೂಪಾಯಿ. ಎಂತ ಕಲ್ಲರ್ ಇದಲ್ಲ? ಹೆಸರೇಗೆ ನಿಮ್ದು? ನಿಮ್ದು ಯಾವ್ದು ಬೇಕ್ರಿ ಇದು? ಅಯ್ಯಂಗಾರ್ ಬೇಕ್ರಿ. ಇದು ಡಾಲ್ಡಾ? ಇದು ಯಾವ್ದಕ್ಕೆ ಹಾಕ್ತೀರಿ ಇದನ್ನ? ಪಪ್ಸಿಗೆ. ಅದು ಎಲ್ಲಿಂದ ತರೋದು ಇದು ಡಾಲ್ಡಾ? ಡಾಲ್ಡಾ ಎಲ್ಲಿಂದ ತರೋದು ನೀವು? ಅದೆಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಇದಲ್ಲಿ ಎಂತ ಇದು? ಇದು ಮೇಲ್ಗಡೆ ಒಂದು ಟಾಯ್ಲೆಟ್ ಉಂಟಾ? ಮತ್ತೆಂದ ನೀರು ಬರ್ತದದು? ಇದು ಆ ಬೇಕರಿಯ ತಿಂಡಿ ಮಾಡ್ತಕ್ಕಂಥ ಜಾಗ ನೋಡಿ. ಟಾಯ್ಲೆಟಿನ ಮೇಲೆ ಒಂದು ಟಾಯ್ಲೆಟಿನ ಲೈನ್ ಹೋಗಿದೆ, ಅದು ಒಡೆದು ಸೋರ್ತಾ ಉಂಟು. ಆ ಸೋರ್ತಾ ಇರುವಂಥ ಟಾಯ್ಲೆಟ್ ನೀರೆಲ್ಲ ಇವರ ಇದ್ರ ಮೇಲೆ ಬೀಳ್ತಾ ಉಂಟು. ಇದು ಬೇಕರಿಯ ಫುಡ್ ಪ್ರೊಡಕ್ಟ್ ಮಾಡ್ತಕ್ಕಂಥದ್ದು. ನಮ್ಮಲ್ಲಿ ಆಹಾರ ನಿಗಮ ಆರೋಗ್ಯಾಧಿಕಾರಿಗಳು ಎಲ್ಲ ಇರ್ತಾರೆ. ಜನರು ಯಾವ ತಿಂಡಿ ತಿಂತಾರೆ, ಎಲ್ಲಿ ಪ್ರೊಡಕ್ಷನ್ ಮಾಡ್ತಾರೆ, ಎಲ್ಲಿ ಬೇಕರಿ ಮ್ಯಾನುಫ್ಯಾಕ್ಚರ್ ಆಗ್ತದೆ ನೋಡುವಂಥ ಒಂದು ಪೇಷನ್ಸ್ ನಮ್ಮಲ್ಲಿ ಇಲ್ಲ. ಇದು ಇಷ್ಟು ಈ ಕಚ್ಚಡದಲ್ಲಿ ಆಗುವಂಥ ಈ ಪ್ರಾಡಕ್ಟ್ ಯಾವ ಬೇಕರಿಯಲ್ಲಿ ಸೇಲ್ ಆಗ್ತದೆ ಅನ್ನುವಂಥ ತೋರಿಸ್ತೇನೆ ತಾಳಿ. ಇದು ಮಂಗಳೂರಿನ ಊರ್ವ ಸ್ಟೋರ್ನಲ್ಲಿ ಇರ್ತಕ್ಕಂಥ, ಇದು ಆಚೆ ಊರ್ವ ಸ್ಟೋರು, ಇದು ಊರ್ವ ಸ್ಟೋರ್ನಲ್ಲಿರ್ತಕ್ಕಂಥ ಒಂದು ಬೇಕರಿ. ಹೆಸರಿಗೆ ಇದು ಬೆಂಗಳೂರು ಅಯ್ಯಂಗಾರ್ಸ್ ಬೇಕರಿ ಅಂತ. ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ. ಇವೆಲ್ಲವೂ ಇದೇ ಬೇಕರಿಯಲ್ಲಿ ತಯಾರಾಗುವಂಥದ್ದು. ಬಣ್ಣ ಹಾಕಿ ಯಾವ ಕೆಮಿಕಲ್ ಯೂಸ್ ಮಾಡ್ತಾರೆ, ಯಾವ ಬಣ್ಣ ಹಾಕ್ತಾರೆ, ಯಾವುದು ಗೊತ್ತಾಗೋದಿಲ್ಲ. ನೋಡಿದಾರಲ್ಲ ಬೇಕರಿ, ಇದು ಬೆಂಗಳೂರಿನ ಅಯ್ಯಂಗಾರ್ಸ್ ಬೇಕರಿ. ರುಚಿಯಾದ ಶುಚಿಯಾದ ತಿಂಡಿಗಳು ಆಯ್ತಾ. ನೋಡಿದ್ರಲ್ಲ ವೀಕ್ಷಕರೇ, ಈಗ ನೀವು ತಿಂತಕ್ಕಂಥ ಇಷ್ಟು ಚೆನ್ನಾಗಿರುವ ಊರ ಸ್ಟೋರ್ನಲ್ಲಿ ಅಯ್ಯಂಗಾರ್ಸ್ ಅಂತ ಬೇಕರಿ ಇದೆ. ಈ ಬೇಕರಿಯ ಹೊರಗಡೆ ಗ್ಲಾಸಿನೊಳಗೆ ಬಣ್ಣ ಬಣ್ಣದ ಕಲ್ಲರ್ ಹಾಕಿ ಈ ರೀತಿ ಇಟ್ಟಿರ್ತಾರೆ. ಈ ಬೇಕರಿಯ ಪ್ರಾಡಕ್ಟನ್ನು ಮಾಡ್ತಕ್ಕಂಥ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಫ್ಯಾಕ್ಟ್ರಿ, ಅವರ ಗೋಡೌನ್ ಅಥವಾ ಅವರ ಆಹಾರ ಉತ್ಪನ್ನ ಕೇಂದ್ರ ಹೇಗಿದೆ ಅಂತ ನಿಮಗೆ ಗೊತ್ತಾಯ್ತಲ್ಲ. ನಮ್ಮಲ್ಲಿ ಜಿಲ್ಲಾಡಳಿತದಲ್ಲಿ ಆಹಾರ ನಿಗಮ ಮತ್ತು ಆರೋಗ್ಯ ಇಲಾಖೆ ಎಲ್ಲ ಇದೆ. ಬರೀ ಇವರು ವರ್ಷಕ್ಕೊಮ್ಮೆ ಇವರು ಫುಡ್ ತಗೊಂಡು ಲೈಸೆನ್ಸನ್ನು ರಿನ್ಯೂ ಮಾಡಿ ಕೊಡ್ತಾ ಇದ್ದಾರೆ ಬಿಟ್ಟರೆ ಯಾವ ಪ್ರಾಡಕ್ಟನ್ನು ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದರ ಗುಣಮಟ್ಟ ಏನು ನೋಡೋದಿಲ್ಲ. ಮತ್ತೆ ನಮ್ಮ ಜನರಿಗೆ ಕಾಲರ ಕ್ಯಾನ್ಸರ್ಗಳು ಬರದೇ ಇರುತ್ತಾ? ಇಂಥ ಜಿಲ್ಲಾಧಿಕಾರಿಗಳು ಇದನ್ನು ಈ ಬಗ್ಗೆ ಆದಷ್ಟು ಬೇಗ ಗಮನ ಹರಿಸಬೇಕು. ನಗರ ಪಾಲಿಕೆಯಲ್ಲಿ ಹೆಗ್ಗಣಗಳ ಹಾಗೆ ಕೂತ್ಕೊಂಡಂಥ ಒಂದು ಆಹಾರ ಇದು ಆರೋಗ್ಯಾಧಿಕಾರಿಗಳನ್ನು ಮೊದಲು ಇಂಥ ಕಡೆ ಸ್ವಲ್ಪ ಓಡಿಸಬೇಕು. ಸುಮ್ಮನೆ ಬೆಂಚ್ ಬಿಸಿ ಮಾಡಿಕೊಂಡು ಕೂತ್ಕೊಳ್ಳುವಂಥದ್ದಲ್ಲ, ನಮ್ಮ ಜನರ ಒಂದು ಆರೋಗ್ಯವನ್ನು ರಕ್ಷಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ.